ಹದಿನೇಳರಿಂದ ಬಿಡಬ್ಲ್ಯೂ ಎಸ್ಎಸ್ಪಿ ಗಾಲೆ 10,000 ಲೀಟರ್ನ ಫ್ರೀ ಕಾವೇರಿ ನೀರನ್ನ 103 ಲಕ್ಷಕ್ಕೆ ಸ್ಲಮ್ ಅಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಕೊಡ್ತಾ ಇದೀವಿ. 32,510 ಫ್ಯಾಮಿಲೀಸ್ ಈ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಇದ್ದಾರೆ. ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಇಲ್ಲಿ 5,515 ಮನೆಗಳು 1,000 ಲೀಟರ್ ಅಂತ ಫ್ರೀ ಕಾವೇರಿ ನೀರನ್ನ ಇವರಿಗೆ ಪ್ರತಿ ತಿಂಗಳು ಕೊಡ್ತಾ ಇದೀವಿ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು 250 ಫ್ಲಾಟ್ಗಳನ್ನ ರಾಗಿಗುಡ್ಡ ಸ್ಲಮ್ಮು, ನಾನೂರ್ ಫ್ಲಾಟ್, ರಾಜೇಶ್ವರಿ ಸ್ಲಮ್ಮು, ಶಾಖಾಂಬ್ರಿ ನಗರ, ಜಯನಗರ ಕಾನ್ಸ್ಟಿಟ್ಯೂನ್ಸ್ ಇಲ್ಲಿ ಒಟ್ಟು 2,900 ಫ್ಲಾಟ್ಸ್ಗಳನ್ನ ಕಟ್ಟಿ ಈ ಅಪಾರ್ಟ್ಮೆಂಟ್ನ ಕಟ್ಟಿಕೊಟ್ಟಿದ್ದಾರೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಈಗ ಆನ್ಲೈನ್ನಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು. ತಮ್ಗೆ ಗೊತ್ತಿದೆ, BWSS ಅಲ್ಲಿ ಬೆಂಗಳೂರು ನಗರದ ಶಾಸಕರಿಗೆ ಗೊತ್ತಿದೆ, ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿಯಾಗಿದ್ದರು. 2013ರಿಂದ ಇವತ್ತವರೆಗೂ 11 ವರ್ಷ ಆಗಿದೆ. ಇವತ್ತವರೆಗೂ ವಾಟರ್ ರೇಟ್ನ ಬೆಂಗಳೂರಿನಲ್ಲಿ ನಾವು ರೈಸ್ ಮಾಡೋಕ್ಕಾಗಿಲ್ಲ. ಪವರ್ ಬಿಲ್ ಎಷ್ಟೇ ಜಾಸ್ತಿ ಆಗಲಿ, ಎಕ್ಸ್ಪೆಂಡಿಚರ್ ಎಷ್ಟೇ ಜಾಸ್ತಿ ಆಗಲಿ, ಏನೇ ಡಾಕ್ಟ್ರಲ್ಲಿ ಬೆಂಗಳೂರಲ್ಲಿ ವಿವಿಧ ಕಾರಣದಿಂದ, ರಾಜಕಾರಣದಿಂದ, ನೀವಿರ್ಬೋದು, ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ. ದೊಡ್ಡ ಸಮಸ್ಯೆ ಇದೆ. ಈಗ ನಿಮ್ಮ ನೀರು ಸೇರಬೇಕಾದ್ರೆ ನೀವು ನಾವು ಸ್ಲಮ್ ಬೋರ್ಡ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಅವರು ಪ್ರೋರೇಟ್ ಆ ದುಡ್ಡನ್ನು ನಿಮಗೋಸ್ಕರ ಕಟ್ಟಬೇಕು. ಕಟ್ಟಿದಾಗ ನಾನು ಆ ಸ್ಲಮ್ ಬೋರ್ಡ್ ಅವ್ರ ಕೈಲಿ ಒಂದಷ್ಟು ಹಣನ ಕಟ್ಟಿಸಿ, ಅವ್ರು ಏನು ಒಂದು 100 ರೂಪಾಯಿ ಅಂತ ಏನೋ ಇದೆಯಲ್ಲ ಒಂದು ಚಾರ್ಜಸ್ಸು, ಅದನ್ನು ಅವ್ರು ಕಟ್ಟಿದ ತಕ್ಷಣ ನಾನು ಕೂಡಲೇ ಅದಕ್ಕೆ ನೀರು ವ್ಯವಸ್ಥೆ ನೀರು ಕೊಡಬೇಕು. ಅದಕ್ಕೋಸ್ಕರ ನಾನೇನು ಹುಡುಕಿ 6 TMC ನೀರನ್ನು ವಾಪಸ್ಸು ನಮ್ಮ ಕಾವೇರಿ ನೀರಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇರಿಗೇಷನ್ ನೀರನ್ನೆಲ್ಲ ಕಂಪ್ಲೀಟ್ ಲೆಕ್ಕಾಚಾರ ಹಾಕಿ ಒಂದು ಹೊಸ ಆರ್ಡರ್ ಮಾಡಿದ್ದೀನಿ. ಇನ್ನು 1.5 TMC ನೀರು ಉಳಿತದೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಇದೆ. ಬೆಂಗಳೂರು ಬೆಳೀತಾ ಇದೆ. ಪ್ರತಿ ವರ್ಷನೂ 10 ಲಕ್ಷ ಬೆಂಗಳೂರು ನಗರಕ್ಕೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿದೆ. ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಬೆಂಗಳೂರಿನ ಗೌರವ ಸ್ವಾಭಿಮಾನ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ತಾವೇನು ಹೇಳ್ತಾ ಇದ್ದೀರಿ, ಇದು ಸತ್ಯಾಂಶ ಇದರಲ್ಲೇನು ಅನುಮಾನ ಇಲ್ಲ. ಬಟ್ ವಿಲ್ ಸೆಟ್ ಇಟ್ ರೈಟ್, ಮಾಡಿ ಸಹಾಯ ಮಾಡ್ತೀವಿ.